ಬೆಳ್ಳೂರು ಕ್ರಾಸಲ್ಲಿ 25 ರೂಪಾಯಿಗೆ ಮಸಾಲೆ ಪುರಿ ಸಿಗ್ತದೆ. ಬೆಂಗಳೂರಲ್ಲಿ ಸಿಕ್ಕಿದ್ರೆ ಹಬ್ಬ ಮಾಡ್ಬಿಟ್ರೆ ಅವರು. ಪ್ರೈಸ್ 25 ರೂಪಾಯಿ ಅಂತಂದ್ರೆ ಖುಷಿ ಪಡ್ಬೇಕು. ನೀವು ಕ್ವಾಲಿಟಿ ಚೆನ್ನಾಗೇ ಇದೆ. ಇಷ್ಟೊಂದಕ್ಕೆ 25ಕ್ಕೆ ಅಂದ್ರೆ ಯಾರು ಬೆಂಗಳೂರವರಾದ್ರೆ ಖುಷಿಯಿಂದ ತಿಂತಾರೆ. ಬರೋದು ಮಂಗಳೂರಿಂದ. ಟೇಸ್ಟ್ ಸೂಪರ್ ಆಗಿದೆ. ಟೇಸ್ಟ್ ಸೂಪರ್ ಆಗಿದೆ. ಸೂಪರ್. ಅಂದ್ರೆ ಮಂಗಳೂರಿಂದ ಬಂದಿದ್ದ? ಓಕೆ. ಅಂದ್ರೆ ಬಂದಾಗೆಲ್ಲ ಬರ್ತಾ ಇರ್ತೀರ? ಬಂದಾಗ ಒಂದು ಪಾನಿಪುರಿ ಪೀಸ್ ತಿಂದು ಹೋಗಿದ್ದೆವು. ಓಕೆ. ಟೇಸ್ಟ್ ಚೆನ್ನಾಗಿದೆ. ಸೂಪರ್. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಬೆಳ್ಳೂರು ಕ್ರಾಸ್ಗೆ ಬಂದಿದ್ದೀನಿ. ಬೆಳ್ಳೂರು ಕ್ರಾಸಲ್ಲಿ ಅತ್ಯದ್ಭುತವಾದಂಥ ಮಸಾಲೆ ಪುರಿ ಸಿಗುತ್ತೆ. ಅದು ಕಮ್ಮಿ ಬಜೆಟ್ಗೆ ಕೇವಲ 25 ರೂಪಾಯಿಗೆ. ಕೇವಲ ಯಾಕೆ ಬಳಸ್ತಾ ಇದ್ರೆ ನಿಮಗೂ ಗೊತ್ತಿರುತ್ತೆ. ಯಾಕಂದರೆ 25 ರೂಪಾಯಿಗೆ ಪಾನಿಪುರಿ ಸಿಗ್ತಾರಂಥದ್ದು ಅಥವಾ ಮಸಾಲೆ ಪುರಿ ಸಿಗ್ತಾರಂಥದ್ದು ತೀರಾ ಕಮ್ಮಿ. ಬೆಳ್ಳೂರು ಕ್ರಾಸಲ್ಲಿ 25 ರೂಪಾಯಿಗೆ ಮಸಾಲೆ ಪುರಿ ಸಿಗ್ತದೆ. ಬೆಂಗಳೂರಲ್ಲಿ ಸಿಕ್ಕಿದ್ರೆ ಹಬ್ಬ ಮಾಡ್ಬಿಟ್ರವರು. ಓಕೆ. ಸೊ ನಾಗಮಂಗಲ ರೋಡು ಎಂಟ್ರಿ ಆಗ್ತಿದ್ದಂಗೆ ಬೆಳ್ಳೂರು ಕ್ರಾಸಿಂದ ಲೆಫ್ಟ್ ಸೈಡಲ್ಲೇ ಶ್ರೀ ಕಾಳಭೈರೇಶ್ವರ ಪನಿಪುರಿ ಸೆಂಟರ್ ಅಂತ ಇದೆ. 3 ಐಟಮ್ ಸಿಗೋಂಥದ್ದು, ಪನಿಪುರಿ, ಬೇಲ್ಪುರಿ ಹಾಗೂ ಮಸಾಲೆ ಪುರಿ. ಈ 3 ಐಟಮ್ ಸಿಗುತ್ತಂತೆ. ಸೊ ನನಗಂತೂ ಬಹಳನೇ ಇಷ್ಟ ಆಗ್ತಿತ್ತು. ಸೊ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ನಾವು ಕೂಡ ಹೋಗೋಣ, ಟ್ರೈ ಮಾಡೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಮಸಾಲೆ ಪುರಿ ಕೊಡಿಸ್ತೀನಿ, ಬನ್ನಿ. ಸರ್ ನಮಸ್ತೆ. ಹೇಳಿ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ಪಾಣಿಪುರಿ. ಓಕೆ ಸರ್, ಯಾವಾಗಿಂದ ಶುರುವಾಗಿದ್ದು? ಶ್ರೀಕಾಲ ಬಂದು ನಮ್ಮ ಅಪ್ಪಾಜಿ ಒಂದು 10th ಓದೋವರೆಗೂ ಮಾಡಿದ್ರು. 10th ಓದಾದ್ಮೇಲೆ ನಮ್ದು. ಓಕೆ. 10th ಓದೋವರೆಗೂ? ಹಾಂ, 10th ಓದೋವರೆಗೂ ನಾವು. 10th ಫೇಲ್ ಆಯಿತು. ನಾವು ಇರುತ್ತೆ, ಏನಿಲ್ಲ, ಆರಾಮ. ಫ್ಯಾಮಿಲಿ 8 ಜನ ಇದ್ದಾರೆ, ಆರಾಮ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೆ. ಬೇರೆ ಕೆಲಸಕ್ಕೆ ಹೋಗಿದ್ದೆ, ಬಟ್ ಆದ್ಮೇಲೆ ಅದು ನಮ್ಗೆ ಅಡ್ಜಸ್ಟ್ ಆಗಲಿಲ್ಲ. ಮತ್ತೆ ಇದೇ ವೃತ್ತಿಗೆ ಬಂದೆ. ಅಪ್ಪ ಹಾಕಿದ ಆಲಿದ ಮರ ಅಂತಾರಲ್ಲ, ಹೋಲಿ ಬಿಡಿ, ಒಳ್ಳೆ ಕೆಲಸ ಇದು. ಎಷ್ಟು ವರ್ಷದಿಂದ ಅವ್ರು ನಡೆಸ್ತಾ ಇದ್ದಾರೆ ಅಪ್ಪಾಜಿ ಅವರು? ನಾನು ಸರ್ 2001 ಅಪ್ಪಾಜಿ ಓಪನ್ ಮಾಡಿದ್ದು. 2001 ಒಂದಾದ್ಮೇಲೆ ಅವರೊಂದು 5 ವರ್ಷ ಆಗಿ ಇನ್ಸಿಡೆಂಟ್ ಆಯಿತು, ಒಂದು ಗ್ಯಾಸ್ ಲಾರಿ ಬಿದ್ದು ಇನ್ಸಿಡೆಂಟ್ ಆಯಿತು. ಅದಾದ್ಮೇಲೆ ನಾನು ಶುರು ಮಾಡಿದೆ. ಸರ್ ಏನೇನೆಲ್ಲ ಸಿಗುತ್ತೆ? ಮಸಾಲೆ ಪುರಿ, ಪಾನಿಪುರಿ, ಬೇಲ್ಪುರಿ, 3 ಐಟಮ್ ನಮ್ಮ ಹತ್ರ. 3 ಐಟಮ್ ಜಾಸ್ತಿ ಐಟಮ್ ಇಟ್ಕೊಂಡಿಲ್ಲ. ದೈಪುರಿ ಅಂತೇ ಕೊಡಕ್ಕಾಗಲ್ಲ ಒಂದು ಟೈಮ್. ಇದನ್ನೇ ಕೊಡಕ್ಕಾಗಲ್ಲ. ಸರ್ ಬೆಳ್ಳೂರು ಕ್ರಾಸಲ್ಲಿ ಮಸಾಲೆ ಪುರಿ ಚೆನ್ನಾಗಿರೋದು ಎಲ್ಲಿ ಸಿಗುತ್ತೆ ಅಂತ ಎಲ್ಲೇ ಕೇಳಿದ್ರು ಕೂಡ ನಿಮ್ಮ ಅಂಗಡಿ ಅಡ್ರೆಸ್ ಹೇಳ್ತಾರೆ. ಏನು ಸರ್, ಏನೋ ಗುಟ್ಟು ಏನಾದ್ರು ಇದೆಯಾ ಸರ್? ಗುಟ್ಟೇನಿಲ್ಲ ಸರ್, ಎಲ್ಲ ಮಾಡೋದು ನಾವೇ ಮಾಡೋದು. ಅವ್ರು ಹಾಕೋ ಮಸಾಲೆ ಮೇಲೆ ಐಟಮ್ ಆಗೋದು. ಹಾಂ, ಮಸಾಲೆ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಹಾಕೋ ಐಟಮ್ ಮೇಲೆ ಡಿಪೆಂಡ್. ಮತ್ತೆ ಜನಗಳ ಹತ್ರ ತುಂಬಾ ಪ್ರೀತಿಯಿಂದ ಮಾತಾಡ್ತೀರಾ? ಹೌದು. ಸೊ ಪ್ರೀತಿಯಿಂದ ಮಾತಾಡಿದ್ರೆ ಜನಗಳು ಈಗ ಬರೋದು, ಸಿಟ್ಟಪಟ್ಟಾಗ ಮಾಡೋದು ಜನಗಳು ಬರಲ್ಲ. ಒಂದು ಮಸಾಲೆ 20-25 ರೂಪಾಯಿ ಇದೆ. ಆಫು ಕೊಡ್ತೀರಾ? ಆಫು ಕೊಡ್ತೀವಿ. ಈಗ ದುಡ್ಡಿರೋರು ಇರ್ತಾರೆ, ಇಲ್ಲದೆ ಹೋದವರು ಇರ್ತಾರೆ, ಕೊಡ್ಲೇಬೇಕಲ್ಲ. ಮತ್ತೆ ಎಲ್ಲಾದ್ರೂ ಅನ್ಸಿದ್ದುಂಟಾ ಸರ್, ಅಯ್ಯೋ 10th ಫೇಲ್ ಆಗಿ ಇಲ್ಲಿಗೆ ಬಂದ್ಬಿಟ್ನಲ್ಲ, ಬೇಡ ಓದಿರಲಿಲ್ಲ ಸರ್? ಇಂಜಿನಿಯರ್ ಹೋಗಿ 70,000 ಸಂಬಳ ತಗೊಂಡ್ರೆ ಆಯ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ. ಇಲ್ಲ ಆರಾಮಾಗಿ ಹೆಂಗಿಲ್ಲ ಅಂದ್ರೆ 20,000 ಆರಾಮಾಗಿ ಉಳಿಸ್ಕೊಂಡು ಫ್ಯಾಮಿಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಕುಟುಂಬದ ಯಾವತ್ತೂ ಏನು ಮೋಸ ಮಾಡಲ್ಲ. ಎಷ್ಟು ಎಷ್ಟೇವರೆಗೆ ಇರ್ತೀರಾ? 5-8 ವರೆ. ಸರಿ ಸರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.
ಅದಕ್ಕೇನು ಅದು ಬೇಡ, ಧರಣಿಯನ್ನೇ ಅನ್ಸುತ್ತೆ ಅದು. ಅದಾದ್ಮೇಲೆ ಶ್ರೀ ಕಾಲಭೈರೇಶ್ವರ ಪಾನಿಪುರಿ ಸೆಂಟರಲ್ಲಿ ಮೊದಲನೇದಾಗಿ ನಾವು ತೊಗೊಂಡಿರುವಂಥದ್ದು ಮಸಾಲೆ ಪುರಿ. ಬಿಸಿ ಬಿಸಿ ಮಸಾಲೆ ಇದೆ, ಸೊ ನೋಡೋದಕ್ಕಂತೂ ಅದ್ಭುತವಾಗಿ ಕಾಣುತ್ತೆ. ಒಮ್ಮೆ ನೋಡಿ, ಆಹಾ, ಮಸಾಲೆ ಹಾಕಿ, ಸೇವ್ ಹಾಕಿ, ಟೊಮೆಟೊ ಹಣ್ಣು ಹಾಕಿ, ಕ್ಯಾರೆಟ್ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಸಾಕಾದಾಗ ಮಾಡಿಕೊಂಡಿದ್ದಾರೆ. ಬಟಾಣಿ ಗಿಟಾಣಿ ಎಲ್ಲ ಜೋರಾಗೇ ಇದೆ. ಅಮ್ಮ, ಈ ಚಳಿ ವೆದರ್ಗೆ ಮಸಾಲೆ ಪುರಿ ತಿನ್ನಲಿಲ್ಲ ಅಂದರೆ ಹೆಂಗೆ ಅಲ್ವಾ? ಬಿತ್ತು ಹ್ಞೂ, ಸಕಾಲ ಏನಂದರೆ ಡಬಲ್ ರೋಸ್ಟ್ ಪೂರಿ ಬಳಸ್ತಾರಲ್ಲ, ಅದು ಕರ್ಮ ಕರ್ಮ ಅಂತ ಸಿಗುತ್ತೆ ನಿಮ್ಗೆ, ಅದು ಬಹಳ ಇಷ್ಟ ಆಗುತ್ತೆ. ಮತ್ತಿನ್ನು ಸೇವು ಅಷ್ಟೇ, ಅದು ಕೂಡ ಬಹಳ ಇಷ್ಟವಾಗುವಂಥದ್ದು. ಟೊಮೊಟೊ ಹಣ್ಣು ಬಳಸಿರ್ತಾರೆ, ಆ ಒಂದು ಹುಳಿ ಸಿಗುತ್ತೆ. ಮಸಾಲೆನೂ ಅಷ್ಟೇ ಪರ್ಫೆಕ್ಟಾಗಿದೆ, ಅತಿ ಹೆಚ್ಚಿನ ಮಸಾಲೆ ಅನ್ಸಲ್ಲ, ಚೆನ್ನಾಗಿದೆ. ಮತ್ತು ಇನ್ನು ಖಾರ ಬೇಕು ಅಂದರೆ ಹೇಳಿ ಹಾಕಿಸ್ಕೊಳ್ಳಿ, ಅಂಥ ಖಾರ ಏನಿರಲ್ಲ, ಪರ್ಫೆಕ್ಟಾಗಿದೆ. ಖಾರನೂ ಸೂಪರ್ ಇದೆ. ಇನ್ನು ಬಟಾಣಿ ಎಲ್ಲ ಬಳಸಿರ್ತಾರೆ, ಅದು ಕೂಡ ನಾನು ಇದ್ದೀನಿ ಅಂತ ತೋರಿಸ್ಕೊಳತ್ತೆ. ಚೆನ್ನಾಗಿದೆ, 25 ರೂಪಾಯಿಗೆ ಒಂದು ಮಸಾಲೆ ಸಿಗುತ್ತೆ, ಆರಾಮ್ಸೆ ಟ್ರೈ ಮಾಡ್ಬೋದು ಬೆಳ್ಳೂರು ಕ್ರಾಸಲ್ಲಿ. ಸೊ ಸೂಪರ್. ನೀವೇನಾದರೂ ಬೆಂಗಳೂರಿಂದ ಹೊರಟಿದ್ರೆ ಸಂಜೆ ಹೊತ್ತೇನಾದರೂ, ಅಂದರೆ ಹಾಸನ ಕಡೆ, ಚಂದ್ರಪಟ್ಟಣ ಕಡೆ ಏನಾದರೂ ಹೊರಟಿದ್ರೆ, ನೀವು ಯಡಿಯೂರು ಮುಗಿಸಿ ಬೆಳ್ಳೂರು ಕ್ರಾಸಿಗೆ ಬರಬೇಕಾದ್ರೆ ಬ್ರಿಡ್ಜ್ ಹತ್ಬಿಡಿ, ಸೈಲೆಂಟಾಗಿ ಸೈಡಲ್ಲಿ ಬಂದುಬಿಡಿ ಸರ್ವಿಸ್ ರೋಡ್ಗೆ. ಸರ್ವಿಸ್ ರೋಡಿಗೆ ಬಂದು ಏನು ಎಚ್ ಪಿ ಪೆಟ್ರೋಲ್ ಬಂಕ್ ಬರುತ್ತೆ, ಎಚ್ ಪಿ ಪೆಟ್ರೋಲ್ ಬಂಕ್ ಆದಮೇಲೆ ಮಾಮೂಲಿ ಬೆಳ್ಳೂರು ಕ್ರಾಸು. ಬೆಳ್ಳೂರು ಕ್ರಾಸಿಂದ ನೆಲಮಂಗ್ಲ ಹೋಗೋ ನಾಗಮಂಗ್ಲಪ್ಪ, ನೆಲಮಂಗ್ಲ ಅಂತ ಇದ್ದೀನಿ, ನಾಗಮಂಗ್ಲಕ್ಕೆ ಹೋಗೋ ರೋಡು. ಸೊ ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ ಶ್ರೀ ಕಾಲಭೈರೇಶ್ವರ ಪಾನಿಪುರಿ ಸೆಂಟರ್ ಅಂತ. ಅದ್ಭುತವಾಗಿರೋಂಥ ಒಂದು ಮಸಾಲೆ ಸಿಗುತ್ತೆ, ಕಮ್ಮಿ ಬಜೆಟಲ್ಲಿ ಸಿಗುತ್ತೆ, ಟ್ರೈ ಮಾಡಿ, ನನಗಂತೂ ಬಹಳ ಇಷ್ಟ ಆಯಿತು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡಿದ್ದೀನಿ, ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.